ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕನ್ನಡ ಪಠ್ಯ ವಿಷಯಕ್ಕೆ ಸ್ವಾಗತವನ್ನು ಕೋರ್ತಾ ಇದೀಗ ಶಿವಕೋಟಾಚಾರ್ಯರು ಬರೆದಿರತಕ್ಕಂಥ ಹಳಗನ್ನಡದ ಒಂದು ಕಥೆಯಾಗಿರತಕ್ಕಂಥ ಸುಮತಿಯ ಕಥೆ ಅನ್ನತಕ್ಕಂಥ ಈ ಒಂದು ಗದ್ಯ ಭಾಗವನ್ನು ಮತ್ತೆ ಮುಂದುವರಿಸೋಣ. ಈಗಾಗಲೇ ಒಂದು ಹಂತದಲ್ಲಿ ನಾವು ತಿಳಿದುಕೊಂಡಿದ್ದೀವಿ, ಕೌಶಾಂಬಿ ಅನ್ನತಕ್ಕಂಥ ಒಂದು ಪಟ್ಟಣದಲ್ಲಿ ಸುಮಿತ್ರ ಅನ್ನತಕ್ಕಂಥ ಒಬ್ಬ ಶೆಟ್ಟಿ, ಆತನಿಗೆ ವಸುಮಿತ್ರ ಅನ್ನತಕ್ಕಂಥ ಮಗ, ಆತನಿಗೆ ಹಾವು ಕಚ್ಚಿದ್ದು. ತದನಂತರ ಗರುಡನಾಭಿ ಅನ್ನತಕ್ಕಂಥ ಒಬ್ಬ ಮಂತ್ರವಾದಿಯಿಂದ ಆತ ಮತ್ತೆ ಬದುಕಿದ್ದು. ಅದರ ಜೊತೆಗೆ ಆ ವಸುಮಿತ್ರನ ಶವವನ್ನು ಕಾವಲಕ್ಕೆ ಇಟ್ಟಾಗ ಕಾವಲು ಕಾದಿರತಕ್ಕಂಥ ನಾಲ್ಕು ಸುಭಟರಿಗೆ ಸಾವಿರ ಸಾವಿರ ಬಂಗಾರ ನಾಣ್ಯಗಳು ತುಂಬಿರತಕ್ಕಂಥ ಪೆಟ್ಟಿಗೆಯನ್ನು ಈ ಶೆಟ್ಟಿ ಕೊಟ್ಟಿದ್ದು. ಆ ಕ್ಷಣದಲ್ಲಿ ತೆಗೆದುಕೊಂಡರೂ ಕೂಡ ಒಬ್ಬ ನಾನು ತೆಗೆದುಕೊಂಡಿಲ್ಲ ಅಂಥೇಳಿ ಹೇಳತಕ್ಕಂಥ ವಿಚಾರ ಬಂದಾಗ ಅಲ್ಲಿ ಏನು ಮಾಡ್ತಾನೆ ಸುಮಿತ್ರ ಶೆಟ್ಟಿ, ಅರಸನ ಹತ್ತಿರ ಹೋಗಿ ಕೇಳ್ತಾನೆ ಕಳ್ಳನನ್ನು ಪತ್ತೆ ಹಚ್ಚುವಂತೆ. ಕೇಳಿದಾಗ ಆ ರಾಜ್ಯದ ತಳವಾರನನ್ನು ಕರೆಸಿ ಅರಸ ಅವನಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ, ಆ ಕಳ್ಳ ಯಾರು ಅನ್ನತಕ್ಕಂಥದ್ದನ್ನು ನೀನು ಪತ್ತೆ ಹಚ್ಚಬೇಕು, ಇಲ್ಲದೆ ಹೋದಲ್ಲಿ ನಾನು ಕಳ್ಳನಿಗೆ ಮಾಡಬೇಕಾಗಿರತಕ್ಕಂಥ ತಕ್ಕ ಶಾಸ್ತಿಯನ್ನು, ಅಂತಂದರೆ ಕಳ್ಳನಿಗೆ ಕೊಡಬೇಕಾಗಿರತಕ್ಕಂಥ ಶಿಕ್ಷೆಯನ್ನು ನಾನು ನಿನಗೆ ಕೊಡ್ತೀನಿ ಅನ್ನತಕ್ಕಂಥ ವಿಚಾರವನ್ನು ಆತ ಹೇಳಿದ್ದ. ಆ ನಿಟ್ಟಿನಲ್ಲಿ ತಳವಾರ ಕಳ್ಳ ಯಾರು ಅನ್ನತಕ್ಕಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿರಬೇಕಾದರೆ ಆತನ ಮಗಳು ಸುಮತಿ ಏನು ಮಾಡ್ತಾಳೆ, ತಂದೆಯ ಈ ಚಿಂತೆಯನ್ನು ಮನಗಂಡು ಆಕೆ ಸ್ವತಃ ತಾನೇ ಕಳ್ಳನನ್ನು ಪತ್ತೆ ಹಚ್ಚತಕ್ಕಂಥ ಕಾರ್ಯಕ್ಕೆ ಇಳಿತಾಳೆ. ಅಲ್ಲಿ ಆ ನಾಲ್ಕು ಜನ ಕಳ್ಳರನ್ನು ಕೂಡಿಸಿಕೊಂಡು ಆಕೆ ಏನು ಮಾಡ್ತಾ ಇದ್ದಾಳೆ, ಈ ಒಂದು ಕಥೆಯನ್ನು ಹೇಳ್ತಾ ಇದ್ದಾಳೆ ಸುಮತಿ. ಕತೆ ಈ ಸುಮತಿಯ ಕತೆ ಅನ್ನತಕ್ಕಂಥ ಗದ್ಯ ಭಾಗದಲ್ಲಿ ಉಪಕಥೆಯಾಗಿ ಇದೊಂದು ಕತೆ ಬರ್ತದೆ. ಆ ಸುಮತಿ ನಾಲ್ಕು ಜನ ಕಳ್ಳರನ್ನು ಕೂಡಿಸಿಕೊಂಡಿದ್ದಾಳೆ. ಯಾರು ಕಳ್ಳ ಅನ್ನತಕ್ಕಂಥದ್ದು ಸಾವಿರ ಬಂಗಾರದ ನಾಣ್ಯಗಳ ಪೆಟ್ಟಿಗೆಯನ್ನು ಕದ್ದಿರತಕ್ಕಂಥ ಕಳ್ಳ ಯಾರು, ನಾಲ್ಕು ಕಳ್ಳರನ್ನು ಕೂಡಿಸಿಕೊಂಡು ಕತೆ ಹೇಳ್ತಾ ಇದ್ದಾಳೆ ಕಳ್ಳನನ್ನು ಪತ್ತೆ ಹಚ್ಚಬೇಕಾಗ್ತದೆ. ಪಾಟಳಿ ಪುತ್ರವೆಂಬ ಪುರಮಲ್ಲಿ ಶ್ರೇಷ್ಠಿ ಸುದತ್ತನೆಂಬೋತಾನ್ ಮಗಳ್ ಸುಧಾಮೆ ಎಂಬ ಕಣ್ಣೆಯೊಂದು ದಿವಸಂ ಗಂಗೆಯಂ ನೀಯಲ್ ಭೋಗಿ. ಏನಾಗಿತ್ತು ಅಂತಂದರೆ ಪಾಟಲಿ ಪುತ್ರ ಅನ್ನತಕ್ಕಂಥ ಒಂದು ಪುರ, ಒಂದು ಪಟ್ಟಣ, ಅಲ್ಲಿ ಶ್ರೇಷ್ಠಿ ಶೆಟ್ಟಿ ಸುದತ್ತ ಅನ್ನತಕ್ಕಂಥವನು ಇದ್ದ. ಆ ಸುದತ್ತನ ಮಗಳು ಸುಧಾಮೆ ಅನ್ನತಕ್ಕಂಥವಳು. ಸುಧಾಮೆ ಒಂದು ದಿನ ಗಂಗೆಯಲ್ಲಿ ಸ್ನಾನವನ್ನು ಮಾಡುವುದಕ್ಕಾಗಿ ಹೋಗ್ತಾಳೆ. ಹೋದಾಗ ಮೀಯಲ್ ಬೋಗಿ, ಮೀವಲ್ಲಿ ನೆಗಳ್ ಪಿಡಿದೊಡಾದ ಅಂಜಿ ತಡೆಯೊಳಿರ್ದ ಧನದತ್ತನೆಂಬ ಸೋದರ ಮೈದುನನಂ ಕಂಡೆಣ್ಣೆಂ ಬೇಗಂ ಬಿಡಿಸೆಂದೊಡಾತನ್ ಇಂತೆಂದನು. ಗಂಗೆಯಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ಹೋಗಿದ್ದಾಳೆ. ಹೋಗತಕ್ಕಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ನೆಗಳ್ ಒಂದು ಮೊಸಳೆ ಆಕೆಯನ್ನು ಹಿಡಿತದೆ ಸ್ನಾನ ಮಾಡುವಾಗ. ಹಿಡಿದ ತಕ್ಷಣ ಆಕೆ ಬಹಳಷ್ಟು ಅಂಜತಾಳೆ. ಅಂಜಿ ಬಿಟ್ಟು ತಡೆಯೊಳಿದ್ದ ಆ ಗಂಗೆಯ ತಟದಲ್ಲಿರತಕ್ಕಂಥ ಧನದತ್ತ ಅನ್ನತಕ್ಕಂಥ ಸೋದರ ಮೈದುನ ಅಲ್ಲೇ ಇರ್ತಾನೆ. ಆತನನ್ನು ನೋಡಿಬಿಟ್ಟು ಬೇಗನೆ ನನ್ನನ್ನು ಈ ಮೊಸಳೆ ಬಾಯಿಯಿಂದ ಬಿಡಿಸು ಅಂಥೇಳಿ ಕೇಳ್ಕೊಳ್ತಾಳೆ. ಯಾರಿಗೆ, ಧನದತ್ತನಿಗೆ. ಆವಾಗ ಕೇಳಿದಾಗ ಆವಾಗ ಬೇಡಿದದ ನೀವಡೆ ನಿನ್ನ ಕಾವನೆಂದಡು ಆಕೆಯ ಮೀವೆನೆಂದು ಪೊಂದಡೆ ಬೇಗಂ ನೀರಂ ಪಕ್ಕು ನೆಗಳಿಂ ಬಿಡಿಸಿದ. ಆಕೆಯನ್ನು ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಹೋಗುವುದಕ್ಕಿಂತ ಮೊದಲು ಧನದತ್ತ ಆ ಸುಧಾಮೆಯಲ್ಲಿ ಏನು ಮಾಡ್ತಾನೆ, ನೀನು ನಾನು ಯಾವುದನ್ನು ಕೇಳ್ತೇನೋ ಯಾವುದನ್ನು ಬೇಡ್ತೇನೋ ಅದನ್ನು ನೀನು ಕೊಡುವಂತಿದ್ದರೆ ಮಾತ್ರ ನಾನು ನಿನ್ನನ್ನು ಕಾವೇನು, ನಿನ್ನನ್ನು ಕಾಪಾಡ್ತೀನಿ ಅಂಥೇಳಿ ಆ ಧನದತ್ತ ಸುಧಾಮೆಗೆ ಹೇಳ್ತಾನೆ. ನೀವೇನೆಂದು ನಿನ್ನನ್ನು ಕಾಪಾಡ್ತೀನಿ ಅಂಥೇಳಿ ಏನು ಮಾಡ್ತಾಳೆ ಹೇಳ್ತಾನೆ. ಆವಾಗ ಆಕೆ ಏನು ಮಾಡ್ತಾಳೆ, ಪೊಂದಡೆ ಆಕೆ
ಪ್ರತಿಜ್ಞೆಯನ್ನು ಮಾಡ್ತಾಳೆ. ಆಯಿತು ಸರಿ, ನಿನ್ನ ಮನದ ಆಸೆ ಏನಿದೆಯೋ, ನಿನ್ನ ಅಭಿಪ್ಸೆ ಏನಿದೆಯೋ ಅದನ್ನು ಈಡೇರಿಸ್ತೀನಿ ಅಂಥೇಳಿ ಆಕೆ ಪ್ರತಿಜ್ಞೆಯನ್ನು ಮಾಡ್ತಾಳೆ. ಆ ಕ್ಷಣದಲ್ಲಿ ಬೇಗಂ ನೀರಂ ಪಕ್ಕು, ಬೇಗನೆ ಆ ಕ್ಷಣದಲ್ಲಿ ಏನು ಮಾಡ್ತಾನೆ, ಧನದತ್ತ ಗಂಗಾನದಿಯ ನೀರನ್ನು ಪ್ರವೇಶ ಮಾಡಿ ನೆಗಳಂ ಬಿಡಿಸಿದ ಆ ಮೊಸಳೆಯಿಂದ ಯಾರು ಆ ಸುಧಾಮೆಯನ್ನು ಆತ ಬಿಡಿಸ್ತಾನೆ. ಬಳಿಕೆ ಪೆಳೆನಂ ಬಿಡುವೈ ನಿನ್ನ ಬೇಡಿದುದಲ್ ಇಲ್ಲ ಮೀವನೀವನೆಂದು ಕಣ್ಣೆ ನುಡಿದೊಡೆ ಆತ ನಿಂತೆಂದಂ. ನೋಡು, ಈಗ ನಿನ್ನನ್ನು ಕಾಪಾಡಿದ್ದೇನೆ, ಬಿಡಿಸಿದ್ದೇನೆ ಮೊಸಳೆಯ ಬಾಯಿಂದ. ನೋಡು, ಇನ್ನು ಮೇಲೆ ಪೇಳೇನಂ, ಇನ್ನು ಮುಂದೆ ನಾನು ಏನು ಬಿಡ್ತೀನಿ ಅಲ್ಲ, ನನ್ನ ಮನದ ಆಸೆಯನ್ನು ಹೇಳ್ತೀನಿ ಅಂಥೇಳಿ. ನೋಡು, ಈಗ ನಾನು ನನ್ನ ಇಚ್ಛೆಯನ್ನು ನಿನಗೆ ಹೇಳ್ತೀನಿ. ಆಕಸ್ಮಿಕವಾಗಿ ನಾನು ಏನು ಹೇಳ್ತೇನಲ್ಲ ಅದನ್ನು ನೀನು ಈಡೇರಿಸದೇ ಇದ್ದರೆ ನಾನು ಬಿಡುವುದಿಲ್ಲ ಅಂಥೇಳಿ ಅಂದಾಗ ಆ ಕಣ್ಣೆ ನುಡಿದೊಡು ಇಂತೆಂದಂ. ನೋಡು, ಆಯಿತು ಅಂಥೇಳಿ ಆತ ಬೇಡಲಿಕ್ಕೆ ಸಿದ್ಧ ಆಗ್ತಾನೆ. ಏನು ಅಂತಂದರೆ, ನಿನ್ನ ಮದುವೆ ಎಂದು ಪ್ರಥಮ ದಿವಸದ ಪಸದ ನಮಗೆ. ನೋಡು, ನೀನೇನು ಮಾಡಬೇಕಾಗಿಲ್ಲ, ನನ್ನ ಆಸೆ ಏನಿದೆ ಅಂತಂದರೆ ನಿನ್ನ ಮದುವೆಯ ಪ್ರಥಮ ದಿನ ಇರ್ತದೆಯಲ್ಲ, ಆ ಪ್ರಥಮ ದಿನ ನೀನು ಏನು ಸರ್ವಾಲಂಕಾರ ಭೂಷಿತರಾಗಿರ್ತೀಯೋ, ನೀನು ಅಲಂಕಾರವನ್ನು ಮಾಡಿಕೊಂಡಿರ್ತೀಯೋ ಅದನ್ನು ನೀನು ಏನು ಮಾಡಬೇಕು, ನನ್ನ ಹತ್ತಿರ ಬಂದು ನೀನು ತೋರಿಸಬೇಕು. ಅಲಂಕಾರ ಭೂಷಿತವಾಗಿರತಕ್ಕಂಥ ನಿನ್ನನ್ನು ನಾನು ನೋಡಬೇಕು, ಇಷ್ಟೇ ನನ್ನ ಇಚ್ಛೆ ಇದೆ ಅನ್ನತಕ್ಕಂಥ ಸ್ವಚ್ಛ ಮನಸ್ಸಿನ ಇಚ್ಛೆಯನ್ನು ಧನದತ್ತ ಸುಧಾಮೆಗೆ ಹೇಳಿದ. ಆ ಕ್ಷಣದಲ್ಲಿ ಬೇಡಿದೊಡೆ ಆಕೆಯು ಮೀಯುವೆನೆಂದು ಗೇಯುವೆನೆಂದು ಕೊಂಡೊಳಿಂತು. ಆಯಿತು ಸರಿ, ಇಷ್ಟೇ ಏನು ಅಂಥೇಳಿ ಆ ಧನದತ್ತ ಸೋದರ ಮೈದುನನಿಗೆ ಕೇಳಿ, ಆಯಿತು ನಿನ್ನ ಆಸೆಯಂತೆ ನಾನು ನಡೆದುಕೊಳ್ಳುತ್ತೇನೆ ಅಂಥೇಳಿ ಆಕೆ ಪ್ರತಿಜ್ಞೆಯನ್ನು ಮಾಡ್ತಾಳೆ. ಕಾಲಂ ಸಲೆ ಮತ್ತ ಕಣ್ಣೆಗೆ ಯೌವನಂ ನೆರೆದೊಂದು ಮದುವೆಯಾದೊಡೆ ತನ್ನ ಪೊಂಕೆಯಂ ನೆನೆದು ಸರ್ವಾಲಂಕಾರ ಭೂಷಿತೇ ಯಾಗಿ ಆಣು ಕೈಗೈದು ಚಲ್ವೆಯಾಗಿ ನಟ್ಟ ನಡುವಿರಳ್ ಮನೆಯಿಂದೊಂಪರ ಮಟ್ಟು ಮೈದುನನು ನಿರ್ದಾಪನಕ್ಕೆ ಪೋಪಣ್ಣ ಎಡೆಯೊಳ್. ಏನಾಯಿತು ಅಂತಂದರೆ, ಯಥಾಸ್ಥಿತಿ ಕಾಲವು ಕಳೀತದೆ, ಕಾಲವು ಕಳೆದ ಮೇಲೆ ಏನಾಗ್ತದೆ ಅಂಥೇಳಿ ಅಂತಂದರೆ, ತನ್ನ ಪೂರ್ವದ ಆಜ್ಞೆಯನ್ನೇ ನೆನೆದು ಪ್ರತಿಜ್ಞೆಯನ್ನೇ ನೆನೆದ ಸುಧಾಮೆ ಏನು ಮಾಡ್ತಾಳೆ ಅಂತಂದರೆ, ಸರ್ವಾಲಂಕಾರ ಭೂಷಿತೆಯಾಗ್ತಾಳೆ. ಅಲಂಕಾರದಿಂದ ಭೂಷಿತೆಯಾಗಿರತಕ್ಕಂಥ ಈಕೆ ಅತ್ಯಂತ ಸೌಂದರ್ಯದಿಂದ ಕೂಡಿರತಕ್ಕಂಥ ಚಲುವೆಯಾಗಿ ನಟ್ಟ ನಡುರಾತ್ರಿಯ ಹೊತ್ತಿನಲ್ಲಿ ಮನೆಯಿಂದ ಹೊರಗೆ ಬರ್ತಾಳೆ. ಮನೆಯಿಂದ ಹೊರಗೆ ಬಂದು ತನ್ನ ಮೈದುನ ಇರತಕ್ಕಂಥ ಆ ಸ್ಥಳಕ್ಕೆ ಹೋಗತಕ್ಕಂಥ ಆ ಸಂದರ್ಭದಲ್ಲಿ ನಟ್ಟ ನಡುರಾತ್ರಿಯಲ್ಲಿ ಮೈದುನನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾಳೆ ಅವನ ಸ್ಥಳವನ್ನು. ಆ ಸಂದರ್ಭದಲ್ಲಿ ಎಡೆಯೋಳ್ ದಾರಿಯಲ್ಲಿ ಏನಾಗ್ತದೆ ಅಂತಂದರೆ, ಕಳ್ಳನೋರುವಂ ಕಂಡು, ಆಕೆ ಮಧ್ಯರಾತ್ರಿಯಲ್ಲಿ ಹೋಗ್ತಾ ಇದ್ದಾಳೆ, ಹೋಗತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಕಳ್ಳನು ಸುಧಾಮೆಯನ್ನು ನೋಡ್ತಾನೆ. ನೋಡಿಬಿಟ್ಟು ತೊಟ್ಟಾಭರಣಮೆಲ್ಲಮಂ ಕೊಟ್ಟು ಹೋಗಲ್ಲದ ಹೋಗಲಿಯ ನೆಂದೊಡೆಗಳೇ ಹೋಗಿ ಬಂದು ನಿನಗೆನ್ನ ತೊಡುಗೆಯೆಲ್ಲಮಂ ಕೊಡುವೆ ಇಲ್ಲೆಮಿಲ್ಲೆ ಎನ್ನ ಬರಕಣ್ಣಗ ಮೆತ್ತಂ ಹೋಗದಿರೆಂದು ನಂಬೆ ನುಡಿದು ಸಂತೈಸಿ. ಏನು ಮಾಡಿದಳು ಅಂತಂದರೆ, ನೋಡು ತೊಟ್ಟಾಭರಣ ಮೆಲ್ಲಮಂ ಕೊಟ್ಟು ಹೋಗು ಅಂತೇಳಿ ಆತ ಕೇಳ್ತಾನೆ. ಆ ಕ್ಷಣದಲ್ಲಿ ಆಕೆ, ನೋಡು ನಾನೊಂದು ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕಾಗಿ ಹೋಗ್ತಾ ಇದ್ದೀನಿ, ನನ್ನ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕಾಗಿ ಹೋಗ್ತಾ ಇದ್ದೀನಿ, ಅಲ್ಲಿಯವರೆಗೂ ನೇನೇನು ಮಾಡು, ನಾನು ಹೋಗಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿ ಬರ್ತೀನಿ, ನಾನು ವಾಪಸ್ಸು ಬರುವ ತನಕ ನೋಡು ನೀನು ಇಲ್ಲೇ ಇರು, ನಾನು ವಾಪಸ್ಸು ಬಂದ ಮೇಲೆ ನಾನೇನು ಮಾಡ್ತೀನಿ, ನನ್ನ ತುಡಿಗೆಯೆಲ್ಲಮೆಂ ಕೊಡುವೆ, ನನ್ನ ಉಡುಗೆ ಏನು ನಾನು ತೊಟ್ಟೇನಲ್ಲ ಅಲಂಕಾರಗಳನ್ನೆಲ್ಲ ಅವುಗಳನ್ನೆಲ್ಲವನ್ನು ಕೊಡ್ತೇನೆ, ನಾನು ಬರುವ ತನಕ ನೀನು ಇಲ್ಲಿಯೇ ಕಾಯ್ದುಕೊಂಡಿರು, ಎಲ್ಲಿಗೂ ಹೋಗದಿರು ಅಂತೇಳಿ ಆತನನ್ನು ನಂಬಿಸಿ ಆತನನ್ನು ಸಮಾಧಾನ ಪಡಿಸಿ ಏನು ಮಾಡ್ತಾಳೆ, ಮುಂದಕ್ಕೆ ಹೋಗ್ತಾಳೆ. ಕಿರಿದಂತರಮಂ ಪೋದಡೆ ತಳಾರಂ ಕಂಡಿ ಪೋಳ್ತಿತ್ತ ಪೋದಪ್ಪೈ ಪೊಲ್ಲ ಮಾಣಿಸಿ ಎಂದಾತಂ ಪಿಡಿದು ಕಾಡೆ ಪಿರಿದೊಂದು ಮನೆವಾಳ್ತೆಯುಂಟೆನ್ನೆನ್ ಕಾಡದೆ ಪೋಗಲಿಯಾನಿಗಳೇ ಪೋಗಿ ನಿನ್ನಲ್ಲಿಗೆ ಬಂದಪೆಂ ಬಂದೊಡೆ ನಿನ್ನ ಮೆಚ್ಚುಗೆಯುವೆನೆಂದು ನಂಬಿ ನುಡಿದು ನಣ್ಣಿಗೊಟ್ಟು ಕಿರಿದಂತರಮಂ ಪೋಪಣ್ಯಗ ಮಡೆಯೊಳ್. ಇನ್ನು ಎರಡನೆಯದಾಗಿ ಏನಾಗ್ತದೆ, ಕಿರಿದಂತರಮಂ ಪೋದಡೆ ಮತ್ತೆ ಮುಂದಕ್ಕೆ ಸಾಗ್ತಾ ಇದ್ದಾಳೆ. ಮುಂದಕ್ಕೆ ಸಾಗಿದಾಗ ಆ ಪಾಟಲಿಪುತ್ರದ ತಳವಾರನ ಕಣ್ಣಿಗೆ ಈಕೆ ಬಿಡುತ್ತಾಳೆ.
ಬಿದ್ದಾಗ ಅವನು ಎಲೆ ಸ್ತ್ರೀ ಎಲೆ ಮಾನಸಿಯೇ ಅಂಥೇಳಿ ಆಕೆಯನ್ನು ಕರೆದು ಹಿಡಿದು ಕಾಡ್ತಾನೆ. ಕಾಡಿ ಆಕೆಯನ್ನು ಹಿಡಿದಾಗ ಆಕೆ ಹೇಳ್ತಾಳೆ, ನೋಡು ನನಗೆ ಒಂದು ಒಳ್ಳೆಯ ಮನೆ ಕೆಲಸ ಉಂಟು, ನಾನು ಒಂದು ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕಾಗಿ ಹೋಗ್ತಾ ಇದ್ದೇನೆ, ಅದಕ್ಕಾಗಿ ನನ್ನನ್ನು ಕಾಡಲಿಕ್ಕೆ ಈಗ ಹೋಗಬೇಡ. ನೋಡು ನನ್ನನ್ನು ಈಗ ಹೋಗುವುದಕ್ಕಾಗಿ ಬಿಡು, ಹೋಗುವುದಕ್ಕಾಗಿ ಬಿಟ್ಟು ಬಿಡು, ನಾನು ನನ್ನ ಮನೆಯ ಕೆಲಸವನ್ನು ಮುಗಿಸಿ ಬರ್ತೇನೆ, ಒಂದು ಪ್ರತಿಜ್ಞೆ ಏನದೇ ಇಲ್ಲ ಅದು ಮುಗಿಸಿ ಬರ್ತೇನೆ, ಬಂದ ನಂತರ ನಿನ್ನಲ್ಲಿಗೆ ಬರ್ತೇನೆ, ನಿನಗೆ ಹೇಗೆ ಮೆಚ್ಚುಗೆ ಆಗ್ತದೋ ಹಾಗೆ ನಾನು ನಡೆದುಕೊಳ್ಳುತ್ತೇನೆ ಅಂಥೇಳಿ ಆತನನ್ನು ಕೂಡ ತಳವಾರನನ್ನು ಕೂಡ ನಂಬಿಸಿ ಆತನಿಗೆ ಮಾತನ್ನು ಕೊಟ್ಟು ಸತ್ಯ ವಚನವನ್ನು ಕೊಟ್ಟು ಏನು ಮಾಡ್ತಾಳೆ ಮುಂದಕ್ಕೆ ಸಾಗ್ತಾ ಇದ್ದಾಳೆ. ಮತ್ತೆ ಮುಂದಕ್ಕೆ ಸಾಗತಕ್ಕಂಥ ಸಂದರ್ಭದಲ್ಲಿ ಎಡೆಯೊಳ್ ಇನ್ನೊಂದು ಕಡೆಗೆ ಬ್ರಹ್ಮ ರಾಕ್ಷಸಂ ಕಂಡು ತನ್ನಂ ತಿನ್ನಲು ಬಗೆದಳೆ ಬ್ರಹ್ಮ ರಾಕ್ಷಸಂ ಇಂದಳ್ ಪಿರಿಯದೊಂದು ಮನೆವಾಳ್ತೆಯುಂಟೆಗಳೇ ಹೋಗಿ ಬಂದೆಪಂ ಬಂದ ಬಳಿಕೆನ್ನಂ ಮೆಚ್ಚದಂತೆ ಮಾಡೆಂದು ನಣ್ಣಿ ಕೊಟ್ಟು ನಂಬಿಸಿ ಪೋದಡ. ಮತ್ತೇನಾಯಿತು, ಬ್ರಹ್ಮ ರಾಕ್ಷಸನನ್ನ ಕಾಣ್ತಾಳೆ. ಬ್ರಹ್ಮ ರಾಕ್ಷಸ ತನ್ನಂ ತಿನ್ನಲು, ಅದು ಬ್ರಹ್ಮ ರಾಕ್ಷಸ ಈ ಸುಧಾಮೆಯನ್ನು ತಿನ್ನುವುದಕ್ಕಾಗಿ ಬಯಸ್ತದ. ತಿನ್ನುವುದಕ್ಕಾಗಿ ಬಯಸಿದಾಗ ಆ ಬ್ರಹ್ಮ ರಾಕ್ಷಸನಿಗೆ ಈ ರೀತಿಯಾಗಿ ಹೇಳ್ತಾಳೆ, ನೋಡು ನನಗೆ ಒಂದು ಹಿರಿಯದಾದ ಒಂದು ದೊಡ್ಡದಾಗಿರತಕ್ಕಂಥ ಪವಿತ್ರವಾಗಿರತಕ್ಕಂಥ ಒಂದು ಮನೆಯ ಕೆಲಸ ಉಂಟು, ಒಂದು ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕಾಗಿ ಹೋಗ್ತಾ ಇದ್ದೀನಿ, ಹೋಗಿ ನಾನು ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿದ ಮೇಲೆ ವಾಪಸ್ಸು ಬಂದ ಮೇಲೆ ತದನಂತರವೇ ನೀನೇನು ಮಾಡು ಬಳಿಕೆ ಮೆಚ್ಚಿದಂತೆ ಮಾಡು, ನಿನಗೆ ಹೆಂಗೆ ನಿನಗೆ ಮೆಚ್ಚುಗೆ ಆಗ್ತದೆ ಇಲ್ಲ ಹಾಗೆ ನನ್ನನ್ನು ನೀನು ಮಾಡಿಕೊ, ಹಾಗೆ ನನ್ನನ್ನು ನೀನು ತಿನ್ನಬಹುದು ಅಂಥೇಳಿ ಆ ಬ್ರಹ್ಮ ರಾಕ್ಷಸನಿಗೂ ಕೂಡ ಸತ್ಯ ಮಾತನ್ನು ಕೊಟ್ಟು ಅದನ್ನು ಕೂಡ ನಂಬಿಸಿ ಆಕೆ ಹೋಗ್ತಾಳೆ. ಆ ನಿಟ್ಟಿನಲ್ಲಿ ಕಳ್ಳನಂ ತಳಾರಣಂ ಬ್ರಹ್ಮ ರಾಕ್ಷಸ್ಸು ಮಂತಾಕಿಯ ಪೋಳ್ತು ತುರಿಪದ ದಿಂದಿಳಿಕೆದೆಂತ ಹೋದ ಕಳೆಂದು ಬಳೆ ಒಳೆಯನೆ ನೋಡುತ್ತಂ ಪೋಪರಣ್ಯಗಂ ಮೈದುನಂ ಪಟ್ಟಿರ್ದಾಪಣಕ್ಕೆ ಹೋಗಿ ಬಾಗಿಲಂ ತೆರೆಯಿ ಎಂದಾಗಳ್. ಇನ್ನು ಏನಾಗ್ತದೆ ಅಂತಂದರೆ ಆಕೆ ಎಲ್ಲರಿಗೂ ಯಾರಿಗೆ ಈ ಕಳ್ಳನಿಗೂ ತಳವಾರನಿಗೂ ಬ್ರಹ್ಮರಾಕ್ಷಸರಿಗೂ ಮೂವರಿಗೂ ಕೂಡ ಮಾತನ್ನು ಕೊಟ್ಟು ಆಕೆ ಹೋಗ್ತಾ ಇದ್ದಾಳಲ್ಲ, ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನಾಯಿತು ಇವರು ಕೂಡ ಆಕೆ ಹೋಗತಕ್ಕಂಥ ದಾರಿಯ ಹಿಂದುಗಡೆ ಆಕೆಯನ್ನು ಹಿಂಬಾಲಿಸ್ತಾರೆ. ಯಾವ ಕಡೆಗೆ ಹೋಗ್ತಾರೆ ಅನ್ನತಕ್ಕಂಥದ್ದನ್ನು ನೋಡುವುದಕ್ಕಾಗಿ ಮೂರು ಕೂಡ ಆಕೆಯನ್ನು ಹಿಂಬಾಲಿಸ್ತಾರೆ. ಬಳಿ ಒಳೆಯನೇ ನೋಡುತ್ತಮ್ಮ ಆಕೆಯನ್ನು ನೋಡ್ತಾ ನೋಡ್ತಾ ಹಿಂದಕ್ಕೆ ಹೋಗ್ತಾರ ಪೋಪರಣ್ಯಗಂ, ಎಲ್ಲರೂ ಹೋಗ್ತಾ ಇದ್ದಾರೆ. ಅಲ್ಲಿ ಆಕೆಯ ಮೈದನ ಯಾರು ಧನದತ್ತ ಎಲ್ಲಿ ವಾಸವಾಗಿದ್ದನೋ ಅಲ್ಲಿ ಹೋಗಿ ಆ ಧನದತ್ತ ವಾಸವಾಗಿರತಕ್ಕಂಥ ಬಾಗಿಲನ್ನು ತೆರೆಯಿ ಮೆಂದಾಗಳ್. ಆಕೆ ಬಾಗಿಲನ್ನು ತೆರೆಯಬೇಕು ಅಂಥೇಳಿ ಅಂತಾಳೆ. ಅಂದಾಗ ಯಾರೆಂದು ಬೆಸಗೊಂಡಳಾಗಳ್ ನಲ್ತೆ ಸುಧಾಮೆಯೇನೆಂದೊಡೆ. ಆವಾಗ ಈಕೆ ಬಾಗಿಲನ್ನು ತೆಗೆಯಬೇಕು ಅಂಥೇಳಿ ಬೇಡಿಕೊಳ್ತಾಳ ಬಾಗಿಲನ್ನು ಬಿಡಿದು. ಯಾರು ಅಂಥೇಳಿ ಧನದತ್ತ ಒಳಗಿನಿಂದ ಕೇಳಿದಾಗ ನಾನು ಸುಧಾಮೆ ಅಂಥೇಳಿ ಅಂದಾಗ ಬಾಗಿಲಂ ತೆರೆದ. ಆವಾಗ ಆ ಯಾರು ಧನದತ್ತ ಬಾಗಿಲನ್ನು ತೆರೀತಾನೆ. ಇನ್ನು ಬಾಗಿಲನ್ನು ತೆರೆದು ಪಣದೊಳಗಂ ಪಕ್ಕಳನಿ ಪೋಳ್ತಿಕೆ ಬಂದೆ ಎಂದು ಬೆಸಗೊಂಡಡೆ ನೀನಲ್ತೆ ಎನ್ನ ನನ್ನಿಗೊಂಡೈ ಎನ್ನ ಮದುವೆ ಎಂದು ಪ್ರಥಮ ದಿವಸ ಪಸದಮ ನೆನಗೆ ತೋರಲ್ ವೇಳ್ಕೆವೆಂದು ಬೇಡಿದೊಡಾಂ ಪ್ರತಿಜ್ಞೆಯಂ ನೆರಪಲ್ ಬಂದೆನೆಂದು ತನ್ನಂ ತೋರಿದೊಡ ಆತನು ಆಕೆಯಂ ರೂಪಂ ನೋಡಿ ಮೆಚ್ಚಿ ವಿದ್ಯಾಧರೆಯ ದೇವಗಣಿಕೆಯ ರೂಪವೇ ಪೋಳ್ವೆ ಎಂದು ಪೊಗಳ್ದು ಮತ್ತ ಮಿಂತ್ಯಂ ಪ್ರತಿಜ್ಞೆಯಂ ನೆರಪಿಸಿ ಒಳ್ಳಿತಾಯಿತು ಪೋಳ್ತು ಪೊಲ್ಲದು ಒಂದೇ ನಟ್ ನುಡಿರು ಕಳ್ಳರಂ ತಳಾರಂ ಕಾಡುವರ್ ಬೇಗಂ ಹೋಗೆಂದು ನುಡಿದು. ಏನಾಯಿತು ಇಲ್ಲಿ ಆಕೆ ಮದ ಬಾಗಿಲನ್ನು ತೆಗೆದ ಬಾಗಿಲನ್ನು ತೆರೆದ ಮೇಲೆ ಎಣ್ಣ ನನ್ನಿಗೊಂಡೈ ಎಣ್ಣ ಮದುವೆಯನ್ನು ನೋಡು ನಾನು ಕೊಟ್ಟ ಮಾತಿನಂತೆ ನನ್ನ ಮದುವೆಯ ದಿನದ ಸಂದರ್ಭದಲ್ಲಿ ಪ್ರಥಮ ದಿವಸದಲ್ಲಿ ನಾನು ಏನು ಅಲಂಕಾರವನ್ನು ಮಾಡಿಕೊಂಡಿರುತ್ತೇನೋ ಆ ಅಲಂಕಾರವನ್ನು ತೋರಿಸುತ್ತೇನೆ ಅಂಥೇಳಿ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೆ. ನೀನು ಕೂಡ ಆ ಅಲಂಕಾರದಿಂದ ಕೂಡಿರ್ತಕ್ಕಂಥ ನನ್ನನ್ನು ನೋಡಬೇಕು ಅಂಥೇಳಿ ಹಿಂದೆ ನೀನು ಬಯಸಿದ್ದೆ. ಆ ಪ್ರತಿಜ್ಞೆಯನ್ನು ನಾನು ಈಡೇರಿಸುವುದಕ್ಕಾಗಿ ನಾನು ಈ ಕ್ಷಣದಲ್ಲಿ ಬಂದಿದ್ದೇನೆ ಅನ್ನತಕ್ಕಂಥ ವಿಚಾರವನ್ನು ಆಕೆ ಹೇಳ್ತಾಳೆ. ಆ ಕ್ಷಣದಲ್ಲಿ ಆಕೆ ಸರ್ವಾಲಂಕಾರ ಭೂಷಿತವಾಗಿರ್ತಕ್ಕಂಥ ಸುಧಾಮೆಯನ್ನು ನೋಡಿದ ಆತ
ಆಕೆಯನ್ನು ಏನು ಮಾಡ್ತಾನೆ, ರೂಪವನ್ನು ನೋಡಿ ವಿದ್ಯಾಧರಿಯ ದೇವಗಣಿಕೆಯ ರೂಪವೇ ಪೋಲಿ ನೋಡು, ವಿದ್ಯಾಧರಿ ಈ ಧರೆಯ ಮೇಲಿನ ವಿದ್ಯಾದೇವತೆಯನ್ನು ದೇವತೆಯ ರೂಪವನ್ನೇ ನೀನು ಹೋಲ್ತಾ ಇದ್ದೀಯಾ, ಅಷ್ಟೊಂದು ಸುಂದರವಾಗಿ ನೀನು ಕಾಣ್ತಾ ಇದ್ದೀಯಾ ಅಂಥೇಳಿ ಆಕೆಯನ್ನು ಹೊಗಳಿ, ನೋಡು ಸರಿ ನಿನ್ನ ಪ್ರತಿಜ್ಞೆಯನ್ನು ನೀನು ನೆರಪಿದೆ, ನೀನು ನಿನ್ನ ಪ್ರತಿಜ್ಞೆಯಂತೆ ನೀನು ಪ್ರತಿಜ್ಞೆಯನ್ನು ಈಡೇರಿಸಿದ್ದೀಯ, ನೋಡು ನಿನ್ನ ರೂಪವೇ ಪೋಲ್ವೆ, ಆ ವಿದ್ಯಾಧರೆಯ ಗಣಕೆಯ ರೂಪವನ್ನೇ ನೀನು ಹೋಲ್ತಾ ಇದ್ದೀಯ, ನಿನ್ನ ಪ್ರತಿಜ್ಞೆಯನ್ನು ನೀನು ಇವಾಗ ಈಡೇರಿಸಿದ್ದೀಯ, ಆಯಿತು ಸರಿ ಈಗ ಒಳ್ಳೆಯದಾಗಿದೆ, ಸರಿ ಇವಾಗ ಒಬ್ಬಳೆ ಬಂದಿದ್ದೀಯ, ಈ ನಟ್ಟ ನಡುರಾತ್ರಿಯಲ್ಲಿ ಕಳ್ಳ ತಳವಾರ ನಿನ್ನನ್ನು ಕಾಡ್ತಾರ, ಅದಕ್ಕಾಗಿ ನೀನು ಬೇಗನೆ ಏನು ಮಾಡು ನೀನು ಹೋಗು ಅಂಥೇಳಿ ಹೇಳ್ತಾನೆ. ಇನ್ನು ಹೋಗು ಅಂತೇಳಿ ಹೇಳಿದಾಗ ಮತ್ತೆ ಪುನಃ ಸುಧಾಮೆ ತನ್ನ ದಾರಿಯನ್ನು ಹಿಡಿದು ಮತ್ತೇನು ಮಾಡ್ತಾಳೆ, ಮರಳುತ್ತಾಳೆ. ಆ ಮರಳತಕ್ಕಂಥ ಸಂದರ್ಭದಲ್ಲಿ ಇನ್ನು ಮುಂದೆ ಏನು ನಡೀತದೆ ಅನ್ನತಕ್ಕಂಥ ವಿಚಾರವನ್ನು ಇನ್ನೊಂದು ಹಂತದಲ್ಲಿ ಅಧ್ಯಯನವನ್ನು ಮಾಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.